ರಾಘವೇಶ್ವರ ಶ್ರೀಗಳ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ರಾಘವೇಶ್ವರ ಶ್ರೀಗಳ ವಿಚಾರಣೆ ನಡೆಯಲಿದೆ. ವಿಚಾರಣೆಗೆ ನಾಳೆ ಹಾಜರಾಗುವಂತೆ ಸಿಐಡಿ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ. ಇವತ್ತು ಬ್ಲಾಕ್ ಮೇಲ್ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಯಬೇಕಾಗಿತ್ತು. ಹಣ ನೀಡುವಂತೆ ಪ್ರೇಮಲತಾ ಬ್ಲಾಕ್ ಮೇಲ್ ಪ್ರಕರಣದ ವಿಚಾರಣೆ ಇತ್ತು. ನಿನ್ನೆ ಅತ್ಯಾಚಾರ ಶ್ಯಾಮ್ ಪ್ರಸಾದ್ ಶಾಸ್ತ್ರಿ ಆತ್ಮಹತ್ಯೆ ಬಗ್ಗೆ ವಿಚಾರಣೆ ನಡೆದಿತ್ತು. ರಾಘವೇಶ್ವರ ಶ್ರೀಗಳ ವಿರುದ್ಧದ ಅತ್ಯಾಚಾರ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಶ್ರೀಗಳಿಗೆ ಸಿಐಡಿ ಸೂಚನೆ ನೀಡಿದೆ. ನಿನ್ನೆ ಬ್ಲಾಕ್ ಮೇಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸಲಾಗಿತ್ತು. ಇವಾಗ ಏನಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಶಶಿ, ನಾಳೆ ವಿಚಾರಣೆಗೆ ಆಗಮಿಸುವಂತೆ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ. ಸೋ ನಾಳೆ ಯಾವೆಲ್ಲ ರೀತಿಯಾದಂತ ವಿಚಾರಣೆ ನಡೆಯಲಿದೆ, ಜೊತೆಗೆ ನಿನ್ನೆ ನಡೆದಂತ ವಿಚಾರಣೆಯಲ್ಲಿ ಯಾವೆಲ್ಲ ವಿಷಯಗಳನ್ನು ಶ್ರೀಗಳು ಮಾಹಿತಿಯನ್ನ ನೀಡಿದ್ದಾರೆ ಅಧಿಕಾರಿಗಳಿಗೆ? ಭಾವನಾ, ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ನಿನ್ನೆ ಅತ್ಯಾಚಾರ ಪ್ರಕರಣ ಮತ್ತೆ ಶ್ಯಾಮ್ ಪ್ರಸಾದ್ ಶಾಸ್ತ್ರಿ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಘವೇಶ್ವರ ಶ್ರೀಗಳನ್ನ ಸಿಐಡಿ ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದ್ರು. ಇವತ್ತು ವಿಚಾರಣೆಗೆ ರಾಘವೇಶ್ವರ ಶ್ರೀಗಳು ಸ್ವತಃ ಬರ್ತೀನಿ ಅಂತ ಸಿಐಡಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರು. ಆದ್ರೆ ಸಿಐಡಿ ಅಧಿಕಾರಿಗಳೇ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿದ್ದಾರೆ. ಇದಕ್ಕೆ ನಿನ್ನೆ ಏನು ವಿಚಾರಣೆ ನಡೆದಿತ್ತು ಅದರಲ್ಲಿ ರಾಘವೇಶ್ವರ ಶ್ರೀಗಳು ಯಾವೆಲ್ಲ ಪ್ರಶ್ನೆಗಳಿಗೆ ಆ ಉತ್ತರವನ್ನ ಕೊಟ್ಟಿದ್ರು ಮತ್ತೆ ನಾಳಿನ ವಿಚಾರಣೆಗೆ ಕ್ರಾಸ್ ಕ್ವೆಶ್ಚನ್ಗಳನ್ನ ಕ್ವಶ್ಚನಿಯರ್ಗಳನ್ನ ಸಿದ್ಧಪಡಿಸಿಕೊಳ್ಬೇಕಾದಂತ ಸಿದ್ಧಪಡಿಸಿಕೊಳ್ಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಬರ್ತೀನಿ ಅಂತ ಹೇಳಿದ ಶ್ರೀಗಳಿಗೆ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿದ್ದಾರೆ. ಮತ್ತೆ ಈಗಾಗಲೇ ಪ್ರೇಮಲತಾ ದಿವಾಕರ್ ಅವರನ್ನ ಸಿಐಡಿ ಅಧಿಕಾರಿಗಳು ಎರಡು ಬಾರಿ ವಿಚಾರಣೆಯನ್ನ ಮಾಡಿದ್ರು. ಆಕೆ ನೀಡಿರುವಂತಹ ಹೇಳಿಕೆಗಳು ಮತ್ತೆ ನಿನ್ನೆ ರಾಘವೇಶ್ವರ ಶ್ರೀಗಳು ವಿಚಾರಣೆ ವೇಳೆ ನೀಡಿರುವಂತಹ ಹೇಳಿಕೆಗಳು ಎರಡೂ ಹೇಳಿಕೆಗಳನ್ನ ತಾಳೆ ಮಾಡಿಕೊಂಡು ಮುಂದಿನ ಕ್ರಾಸ್ ಕ್ವೆಶ್ಚನ್ಗೆ ಅನುಕೂಲವಾಗುವಂತೆ ಸಿಐಡಿ ಅಧಿಕಾರಿಗಳ ತಂಡ ಇವತ್ತು ಒಂದು ಸಭೆಯನ್ನ ನಡೆಸಿ ಆ ಮೂಲಕ ನಾಳೆ ಯಾವ ರೀತಿಯಾಗಿ ರಾಘವೇಶ್ವರ ಶ್ರೀಗಳನ್ನ ವಿಚಾರಣೆ ಮಾಡಬೇಕು ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾರನ್ನಾದ್ರೂ ವಿಚಾರಣೆ ಮಾಡ್ಬೇಕಾದ್ರೆ ಯಾರನ್ನ ಮಾಡ್ಬೇಕು ಅಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿದ್ದೆ. ಹಾಗಾಗಿ ಅದಕ್ಕೆ ಕಾಲಾವಕಾಶ ಸಿಐಡಿ ಅಧಿಕಾರಿಗಳಿಗೆ ಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಶ್ರೀಗಳನ್ನ ವಿಚಾರಣೆಗೆ ಬರಬೇಡಿ, ನಾಳೆ ಬನ್ನಿ ಅಂತ ಒಂದು ಸೂಚನೆಯನ್ನ ನೀಡಿದ್ದಾರೆ ಭಾವನಾ.